ಮಾತಾಡ್ತಾರೆ ನೋಡಿ ಇನ್ನು ಮುಂದೆ ನಮ್ಮ ತಾಯಿ. ನಮಸ್ಕಾರ ಎಲ್ಲರೂ. ನನ್ನ ಮಕ್ಕಳಿಂದ ನೀವು ಸಪೋರ್ಟ್ ಕೊಡ್ರಿ, ನನಗೆ ಬೇಡಿಲ್ಲ. ಅಂದ್ರೆ ಸ್ವಲ್ಪ ಕ್ಯಾಮ್ರಾ ಮುಂದಂದ್ರೆ ನಮ್ ಫಾದರ್ ಇಲ್ಲ, ಅವ್ರು ಅಳ್ತಾ ಇದಾರೆ. ಕೂಡ ಒಬ್ಬ ಯೂಟ್ಯೂಬರ್ಸ್ ಆಗಿ ನಾನು ಕೂಡ ಒಂದು ಪೇಮೆಂಟ್ ತಗೋಬೇಕು, ಬೆಸ್ಟ್ ಪೇಮೆಂಟ್ ತಗೋಬೇಕು, ನಮ್ಮ ತಾಯಿ ಜೊತೆ ವಿಡಿಯೋ ಮಾಡ್ಬೇಕು, ನಂದು ಒಂದು ಕನಸು. ಮೊದಲನೇದಾಗಿ ಎಲ್ಲ ನಮ್ಮ ಒಂದು ಕನ್ನಡ ಟೆಕ್ರಿಟ್ಸ್ ಫ್ಯಾನ್ ಮೆಂಬರ್ಸ್ ಪ್ರತಿಯೊಬ್ರು ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕಪ್ಪ ಅಂದ್ರೆ ಹೇಳ್ಬೇಕಾದ್ರೆ ನನಗೆ ಈಗ ಯೂಟ್ಯೂಬ್ನಿಂದ 16ನೇ ಪೇಮೆಂಟ್ ಬಂದಿದೆ ನೋಡಿ, ನಿಮ್ಮ ಮುಂದೆ ಇದೆ ನೋಡಿ, 16ನೇ ಪೇಮೆಂಟ್ ರಿಸೀವ್ ಆಗಿದೆ ನನಗೆ ಯೂಟ್ಯೂಬ್ನಿಂದ. ಈ ಪೇಮೆಂಟ್ ಬರೋದಕ್ಕೆ ಮೇನ್ ಇಂಪಾರ್ಟೆಂಟ್ ಕಾರಣ ಎಲ್ಲ ನನ್ನೊಂದು ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಎಲ್ಲ ನನ್ನೊಂದು ಸಬ್ಸ್ಕ್ರೈಬರ್ಸ್ ಪ್ರತಿಯೊಬ್ಬರ ಥ್ಯಾಂಕ್ ಯು ಸೋ ಮಚ್. ನಾನು ನಿಮಗೆ ಈ ಒಂದು ಹೇಳಿದಲ್ಲಿ ನನಗೆ 16ನೇ ಪೇಮೆಂಟ್ ಬಂದಿದ್ದಲ್ಲ ಯೂಟ್ಯೂಬ್ನಿಂದ. ಈ 16ನೇ ಪೇಮೆಂಟು ಹೇಳ್ಬೇಕಾದ್ರೆ ಆ್ಯಕ್ಚುಲಿ ನಿನ್ನೆ ಬಂದಿದೆ 23ಕ್ಕೆ, ಆದ್ಬಿಟ್ಟು ಈ 16ನೇ ಪೇಮೆಂಟ್ ನನಗೆ ಎಷ್ಟು ಬಂದಿದೆ ಪೇಮೆಂಟು, ಅದ್ರ ಜೊತೆ ಎಲ್ಲ ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಎಲ್ಲರೂ ಕೂಡ, ಬ್ರದರ್ ಎಷ್ಟು ದಿನಕ್ಕೆ ಬಂತು ಪೇಮೆಂಟು, ಅದೆಲ್ಲ ನಾನು ಈ ಒಂದು ಕ್ಲಿಯರ್ ಆಗಿ ತೋರಿಸ್ಕೊಡ್ತೀನಿ. ಅದ್ರ ಜೊತೆಗೆ ಎಲ್ಲ ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ಯಾರೆಲ್ಲ ಇದ್ದಾರೆ, ಪ್ರತಿಯೊಬ್ಬರು ಕೂಡ ಇದೊಂದು ವಿಡಿಯೋ ಮೋಟಿವೇಶನ್ ಆಗ್ತಾ ಇದೆ. ಯಾಕಂದ್ರೆ ನಾನು ನಿಮಗೆ ಪ್ರತಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಿಮಗೋಸ್ಕರ, ಮೋಟಿವೋಸ್ಕರ ಅಂದ್ರೆ ನಿಮಗೆ ಮೋಟಿವೇಶನ್ಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದ್ರೆ ಹೇಳ್ಬೇಕ್ರೆ ನಿಮಗೂ ಒಂದು ಹುಮ್ಮಸ್ಸು ಬರಬೇಕು, ನಾನು ಕೂಡ. ಯಾಕಂದ್ರೆ ಎಲ್ಲ ನನ್ನೊಂದು ವಿಡಿಯೋ ನೋಡೋ ಪ್ರತಿಯೊಬ್ಬ ಯೂಟ್ಯೂಬ್ ಕ್ರಿಯೇಟರ್ಸೇ ಇರ್ತಾರೆ ಎಲ್ಲ ವಿಡಿಯೋ ನೋಡೋರು, ಅವರೆಲ್ಲರಿಗೂ ಒಂದು ಹುಮ್ಮಸ್ಸು ಆಗಬೇಕು, ನಾನು ಕೂಡ ಒಬ್ಬ ಯೂಟ್ಯೂಬರ್ಸ್ ಆಗಿ ನಾನು ಕೂಡ ಒಂದು ಪೇಮೆಂಟ್ ತಗೋಬೇಕು, ಬೆಸ್ಟ್ ಪೇಮೆಂಟ್ ತಗೋಬೇಕು, ನಮ್ಮ ತಾಯಿ ಜೊತೆ ವಿಡಿಯೋ ಮಾಡಬೇಕು, ನಂದು ಒಂದು ಕನಸು, ಆ ಕನಸು ನಿಮ್ಮ ಕನಸು ನೆನೆಸಬೇಕು. ಅದಕ್ಕೋಸ್ಕರ ನಿಮಗೊಂದು ಮೋಟಿವೇಶನ್ ಸಿಗುತ್ತೆ. ಅದರ ಜೊತೆಗೆ ನನಗೆ ತುಂಬ ಖುಷಿ ಆಗ್ತದೆ ಈ 16ನೇ ಪೇಮೆಂಟ್ ಬಂದಿದೆ. ಇದಕ್ಕೆಲ್ಲ ಮೇನ್ ಇಂಪಾರ್ಟೆಂಟ್ ಸಪೋರ್ಟ್ ನಿಮ್ದೆ, ನಿಮ್ಮ ಸಪೋರ್ಟ್ ಇದೇ ರೀತಿ ನನ್ನ ಮೇಲೆ ಇರಲಿ. ನಾನು ಈ ಒಂದು ಪೇಮೆಂಟ್ ಎಷ್ಟು ಬಂದಿದೆ ಏನೇನು ಬಂದಿದೆ ಎಲ್ಲ ನನಗೆ ಲೈವ್ ಪ್ರೊಫೈಲ್ ಮೂಲಕ ನಿಮಗೆ ತೋರಿಸ್ತೀನಿ ಬಿಡ್ತೀವಿ ಕೂಡ. ಅಂತ ಈ ಒಂದು ಸ್ಟಾರ್ಟ್ ಮಾಡೋಣ. ಈ ಒಂದು ಸ್ಟಾರ್ಟ್ ಮಾಡೋದು ಮುಂಚೆ ಮೊದಲನೇ ಹೇಳ್ಬಿಡ್ತೀನಿ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೆ, ಅದನ್ನು ಪ್ಲೀಸ್ ಪ್ರತಿಯೊಬ್ಬರು ಕೂಡ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಲಾಸ್ ಅನ್ನೋದ್ರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಿಮ್ಮ ಒಂದು ಪ್ರೀತಿ ಇದೇ ರೀತಿ ನನಗೆ ಇರಲಿ. ನನಗೆ ಯಾರೆಲ್ಲ ಪ್ರತಿಯೊಬ್ಬ ನನ್ನ ಕನ್ನಡ ಟಿಕೆಟ್ಸ್ ಫ್ಯಾಮಿಲೀಸ್ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡೋದಕ್ಕೆ ಎಲ್ಲರ ಥ್ಯಾಂಕ್ ಯು ಸೋ ಮಚ್. ಈಗ ಬಂದ್ಬಿಟ್ಟು ನಾನು ನಿಮಗೆ ಮೊದಲೇ ಬಂದ್ಬಿಟ್ಟು ನನಗೆ 16ನೇ ಪೇಮೆಂಟ್ ಹೇಳ್ಬೇಕು. ನಾನು 14ನೇ ಪೇಮೆಂಟ್ ಒಂದು ವಿಡಿಯೋ ಮಾಡಿದೆ ಲಾಸ್ಟು, 15 ಅಂದರೆ 2 ಮಂತ್ ನಾನು ವಿಡಿಯೋ ಮಾಡೋಕ್ಕಾಗಿಲ್ಲ. 13ನೇ ಪೇಮೆಂಟನ್ನು ವೀಡಿಯೋ ಮಾಡಿದೆ, ಈ 2 ಮಂತ್ ವೀಡಿಯೋ ಮಾಡಿಲ್ಲ. ನನಗೆ ಮಾರ್ಚ್ ತಿಂಗಳಲ್ಲಿ ನಾನು ನಿಮಗೆ ಒಂದು ವೀಡಿಯೋ ಮಾಡಿದೆ ನಮ್ಮ ತಾಯಿ ಜೊತೆ. ಅದ್ರ ಜೊತೆಗೆ ನೆಕ್ಸ್ಟ್ ಬಂದ್ಬಿಟ್ಟು ನಾನು ನಿಮಗೆ ಮಾರ್ಚ್ ಮೇ ಜೂನ್ ಈ ರೀತಿ ಅಂದರೆ ಮಾರ್ಚ್ ಮೇ ಜೂನ್ ಈ ರೀತಿ ನಾನು 2 ಮಂತ್ ವೀಡಿಯೋ ಮಾಡಲಿಲ್ಲ, ಗ್ಯಾಪ್ ಆಯಿತು. ಯಾಕಂದ್ರೆ ಪೇಮೆಂಟ್ ಬಂದಿತ್ತು ಅದ್ರ ಬಿಟ್ಟು ನಾವು ವೀಡಿಯೋ ಮಾಡಿರ್ತಿಲ್ಲ. ಅದ್ರ ಬಿಟ್ಟು ನಾನು ಈಗ ನನಗೆ ಜೂನ್ ಅಂದರೆ ಜೂನ್ 23ಕ್ಕೆ ನನಗೆ 14ನೇ ಪೇಮೆಂಟ್ ರಿಸೀವ್ ಆಗಿದೆ. ಈಗ ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಇರೋದು ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರೋದು ಏನಪ್ಪ ಅಂದರೆ ಬ್ರದರ್ ಎಷ್ಟು ಬಂದಿದೆ 16ನೇ ಪೇಮೆಂಟು ಹೇಳ್ಬೇಕಾದ್ರೆ ನನಗೆ 16ನೇ ಪೇಮೆಂಟು ಬರೋದಕ್ಕೆ ತುಂಬ ಖುಷಿ ಆಯಿತು. ಅದು ಎಷ್ಟೇ ಬಂದರೂ ಕೂಡ ನಾನು ಖುಷಿ ಪಡ್ತೀನಿ. ಎಲ್ಲರಿಗೆ ಆತ ಇದ್ದೀನಿ ನ್ಯೂ ಯೂಟ್ಯೂಬರ್ಸ್ ನೀವು ಕೂಡ ಪೇಮೆಂಟ್ ತೊಗೊಳ್ಬೇಕು ಅಷ್ಟೇ. ಯಾಕಂದರೆ ನೀವು ಕೂಡ ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿ, ನೀವು ಕೂಡ ನಿಮ್ಮ ತಾಯಿ ಜೊತೆ ವೀಡಿಯೋ ಮಾಡಿ, ನಿಮ್ಮ ಕನಸು ಡ್ರೀಮ್ ನಿಮ್ಮ ಡ್ರೀಮ್ಗಳೆಲ್ಲ ನೆನೆಸಾಗಲಿ, ನಿಮ್ಮ ಲವರ್ಗಳೆಲ್ಲ ಬಿಟ್ಟು ಹೋದ್ರೆ ವಾಪಸ್ ಬರಲಿ, ಆ ರೀತಿ ನೀವು ಮುಂದೆ ಬೇಯಬೇಕು. ಯಾಕಂದರೆ ಬಿಟ್ಟೋದ ಹುಡುಗಿ ವಾಪಸ್ ಬರಬೇಕಪ್ಪ ಅಂದರೆ ಹೇಳ್ಬೇಕ್ರೆ ಇದಿದೆ ನೋಡಿ ಮೇನ್ ಇಂಪಾರ್ಟೆಂಟ್. ಬಿಟ್ಟೋದ ಹುಡುಗಿ ವಾಪಸ್ ಬರ್ಬೇಕಾದ್ರೆ ಇದು ಬೇಕು. ಇದೇ ಇಲ್ಲ ಅಂದರೆ ಬಿಟ್ಟೋದ ಹುಡುಗಿ ವಾಪಸ್ ಬರಲ್ಲ. ತಿಳ್ಕೋಬೇಕು ನಮ್ಮೆಲ್ಲ ಬಾಯ್ಸ್ ಎಲ್ಲರಿಗೆ. ನಿಮ್ಗೆ ಅರ್ಥ ಒಂದು ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ. ಇನ್ನೊಂದು ಜಸ್ಟ್ ಬಂದ್ಬಿಟ್ಟು ನನಗೀಗ ಯೂಟ್ಯೂಬ್ನಿಂದ 16ನೇ ಪೇಮೆಂಟ್ ಬಂದಿದೆ. ಇದು ಎಷ್ಟು ಬಂತಪ್ಪ ಅಂದರೆ ಯಾವಾಗ ನೀವು ನೋಡ್ಕೊಳ್ಬೋದು. ನನಗೆ ಯೂಟ್ಯೂಬ್ನಿಂದ ಯಾವಾಗ ಮೊದಲೇ ಆ್ಯಕ್ಚುಲಿ ಹೇಳ್ಬಿಡ್ತೀನಿ, ನನಗೆ ಪ್ರತಿ ಮಂತ್ಲಿ ಬರ್ತಾ ಇದೆ, ಪ್ರತಿ ತಿಂಗಳು ನನಗೆ ಬರ್ತಾ ಇದೆ. ಮೊದಲನೇ ಪೇಮೆಂಟ್ ಬರ್ಬೇಕಾದ್ರೆ ತುಂಬ ಕಷ್ಟ ಆಗಿದೆ. 6 ಮಂತ್ ಆಯಿತು ನನ್ನ ಮೌಂಟೇಷನ್ ಆನ್ ಆಗಿ, ಆವಾಗ ನನಗೆ ಮೊದಲನೇ ಪೇಮೆಂಟ್ ಬಂದಿದೆ. ಪ್ರತಿ ಮಂತ್ಲಿ ನನಗೆ ಪೇಮೆಂಟ್ ಬರ್ತದೆ. ಪ್ರತಿ ಮಂತ್ಲಿ ಪೇಮೆಂಟ್ ಬರ್ಬೇಕಾದ್ರೆ ತುಂಬ ಜನ ಡೌಟ್ ಇರುತ್ತೆ ಪೇಮೆಂಟ್ ಯಾವ ರೀತಿ ಬರುತ್ತೆ. ಬ್ರದರ್ ಹೇಳ್ಬೇಕ್ರೆ ಪ್ರತಿಯೊಬ್ಬ ನಮ್ಮ ಕನ್ನಡ ಟೇಕರ್ಸ್ ಮೆಂಬರ್ಸ್ ಎಲ್ಲರಿಗೆ ಅಥವಾ ನ್ಯೂ ಯೂಟ್ಯೂಬರ್ಸ್ಗೆ ಪ್ರತಿ ಮಂತ್ಲಿ ಬರ್ಬೇಕಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ $100 ಕಂಪ್ಲೀಟ್ ಆಗಬೇಕು. ಮಿನಿಮಮ್ 100 ಪ್ರತಿ ತಿಂಗಳು $100 ಕಂಪ್ಲೀಟ್ ಆದಾಗ ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಪೇಮೆಂಟ್ ಆಗುತ್ತೆ. $100 ನೀವು ಕಂಪ್ಲೀಟ್ ಆಗಲಿಲ್ಲ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಪೇಮೆಂಟ್ ಆಗಲ್ಲ. ಮೇನ್ ಇಂಪಾರ್ಟೆಂಟ್ ತಿಳ್ಕೊಳ್ಳಿ. ಈಗ ನನಗೆ 16ನೇ ಪೇಮೆಂಟ್ ಬಂದಿದೆ, ಇದು ಎಷ್ಟು ದಿನಕ್ಕೆ ಬಂದಿದೆ ಹೇಳ್ಬೇಕಾ, ಪ್ರತಿ ತಿಂಗಳು ಬಂದಿದೆ ನನಗೆ. ಇದು ಜೂನ್ ಮಂತಿಂದೆ ಅಂದರೆ ವಾದ ಮಂತಿಂದು, ಈ ಜೂನ್ ಮಂತಿಂದಲ್ಲ ವಾದ ಮಂತಿಂದು. ಅಂದರೆ ಈಗ ಜೂನ್ ಅಂದರೆ ಈಗ ಏನಾಗುತ್ತೆ ಅಂದರೆ ಈಗ ಜೂನ್ ಮಂತಿಂದು ನೆಕ್ಸ್ಟ್ ಜುಲೈ ಮಂತಲ್ಲಿ ಬರುತ್ತೆ. ಈ ರೀತಿ ಈಗ ವಾದ ಮಂತಿಂದ ಎಷ್ಟು ಬಂದಿದೆ ನೋಡ್ಕೊಳ್ಳಿ. 16ನೇ ಪೇಮೆಂಟ್ ಎಷ್ಟು ಬಂದಿದ್ದಪ್ಪ ಅಂದರೆ ಯಾಕೆ ನಾನು ಬೆಸ್ಟ್ ಸೈಡ್ ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ ನಾನು ನಿಮಗೆ ಎಷ್ಟು ಬಂದಿದೆ, $119 ಸಮಥಿಂಗ್ ಬಂದಿದೆ ನೋಡ್ಕೊಳ್ಬೋದು. ಎಷ್ಟು 9000 ಮೇಲ್ಗಡೆ ಅನಿಸ್ತಿರ್ಬೋದು ಬ್ರದರ್ ಯಾಕೆ ಕಡಿಮೆ ಆಗಿದೆ ಏನಾಗಿದೆ, ಅದೇನೂ ಇಲ್ಲ ಯಾವಾಗ ಮೈಯಲ್ಲಿ ಹುಷಾರಿಲ್ಲ, ಸರಿಯಾಗಿ ವೀಡಿಯೋ ಕೂಡ ಹಾಕಕ್ಕಾಗಿಲ್ಲ, ಸ್ಟ್ರೈಕ್ ಕೂಡ ಬಂತು ಯೂಟ್ಯೂಬ್ ಚಾನಲಲ್ಲಿ, ಸ್ವಲ್ಪ ಡೌನ್ ಆಯಿತು. ಯಾಕಂದ್ರೆ ಮೊಬೈಲ್ ಕೂಡ ಪ್ರಾಬ್ಲಮ್ ಆಯಿತು ವೀಡಿಯೋ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಕೂಡ ನನಗೆ ಇಷ್ಟು ಪೇಮೆಂಟ್ ಬಂದಿದೆ ನೋಡಿ ಖುಷಿ ಆಗ್ತಿದೆ ನನಗೆ. ನನ್ನ ಒಂದು ನಿಮ್ಮೊಂದು ಪ್ರೀತಿನಿಂದ ಇಷ್ಟು ಪೇಮೆಂಟ್ ತೊಗೊಂಡಿದ್ದೀನಿ ನೋಡಿ. 9700 ಮೇಲ್ಗಡೆ ಇತ್ತು, ಅದು ಬ್ಯಾಂಕಿಗೆ ಬರ್ಬೇಕಾದ್ರೆ ರೂಪಾಯಿ ಟ್ರಾನ್ಸಾಕ್ಷನ್ ಅಂತ ಕಟ್ ಆಗುತ್ತೆ. $1 ₹82.81 ಇದ್ದಿರ್ಬೋದು. ಅದು ಈಗ ನಮ್ಗೆ ಅಂದ್ರೆ ನಮ್ಮೊಂದು ಇಂಡಿಯನ್ ಕರೆನ್ಸಿಯಲ್ಲಿ. ಈ ರೀತಿ ನನಗೆ ಪೇಮೆಂಟ್ ಬಂದಿದೆ. ಎಷ್ಟು ಬಂದಿದೆ, 9000 ಮೇಲ್ಗಡೆ ಬಂದಿದೆ. ಇದು ನನ್ನೊಂದು ಪೇಮೆಂಟ್.
ಮತ್ತು ಇನ್ನು ನಾ ಸ್ಪಾನ್ಸರ್ ಅದು ಅದೇನು ಬೇಡ, ಅದು ಸ್ಪಾನ್ಸರ್ ಕೂಡ ಅದು ಜಾಸ್ತಿ ಬರುತ್ತೆ, ಅದು ಕೂಡ ಇರುತ್ತೆ. ಈ ಪೇಮೆಂಟ್ಗಿಂತ ಹೆಚ್ಚು ಸ್ಪಾನ್ಸರ್ದಲ್ಲಿ ಸಿಗೋದು ದುಡ್ಡು. ಯೂಟ್ಯೂಬ್ ಪೇಮೆಂಟ್ಗಿಂತ ಹೆಚ್ಚು ಯೂಟ್ಯೂಬ್ ಈ ಪೇಡ್ ಪ್ರಮೋಷನ್ ಅದು ಮಾಡ್ತಾರಲ್ಲ ಅದರಲ್ಲೇ ಜಾಸ್ತಿ ಸಿಗೋದು ಯೂಟ್ಯೂಬರ್ಸ್ಗೆ. ಯಾಕಂದ್ರೆ ಯೂಟ್ಯೂಬ್ನಲ್ಲಿ ಪೇಮೆಂಟ್ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಅದರಲ್ಲಿ ಜಾಸ್ತಿ ಬರುತ್ತೆ. ಯೂಟ್ಯೂಬ್ ಪೇಮೆಂಟ್ಗಿಂತ ಅದೇ ಜಾಸ್ತಿ ಬರೋದು. ಇನ್ನೂ ಜಸ್ಟ್ ನಾನು ನಿಮಗೆ ಈಗ 14ನೇ ಪೇಮೆಂಟ್ ತೋರಿಸಿದ್ನಲ್ಲ ಎಷ್ಟು ಬಂತು, 9,000 ಮೇಲ್ಗಡೆ ಬಂತು. ಇದು ಪ್ರತಿ ತಿಂಗಳು ಬರ್ತಾ ಇದೆ. ಯಾವಾಗ ಪ್ರತಿಯೊಬ್ಬರು ಯೂಟ್ಯೂಬರ್ಸ್ಗೆ ಎಲ್ಲರೂ ಕೂಡ ಇದೇ ಒಂದು ಯಾವಾಗ ಬರುತ್ತೆ ಬ್ರದರ್ ಏನು ಈ ಪ್ರತಿ ತಿಂಗಳು ಬರುತ್ತಾ ನಿಮಗೆ ಅಂತ ಇದೆ. ಏನು ಹೇಳ್ಬೇಕ್ರೆ, ಎಲ್ಲ ನಿಮ್ಮ ಪ್ರೀತಿ ಇರೋದ್ರಿಂದ, ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರ ಸಪೋರ್ಟ್ ಇರೋದ್ರಿಂದ ನನಗೆ ಹೇಳ್ಬೇಕ್ರೆ, ಆ್ಯಕ್ಚುಲಿ ಪ್ರತಿ ತಿಂಗಳು ಪೇಮೆಂಟ್ ಆಗ್ತಿದೆ, ಯಾವುದೊಂದು ಪ್ರಾಬ್ಲಮ್ ಇಲ್ಲ. ಎಲ್ಲ ನಿಮ್ಮೊಂದು ಪ್ರೀತಿನಿಂದ ನನಗೆ ಆಗ್ತಾ ಇರೋದು. ಫಸ್ಟ್ ಪ್ರತಿ ತಿಂಗಳು ಪೇಮೆಂಟು, ಪ್ರತಿ ತಿಂಗಳು ಪೇಮೆಂಟ್ ಬರ್ತಾ ಇದೆ. ಇದೇ ರೀತಿ ಕೂಡ ಇನ್ನು ಮುಂದೆ ಕೂಡ ಸಪೋರ್ಟ್ ಮಾಡ್ತೀರಾ, ಇದು ಏನು ಮಾಡ್ತಾ ಇದೇ ರೀತಿ ನಿಮ್ಮ ಸಪೋರ್ಟ್ ಇದೇ ರೀತಿ ನನ್ನ ಮೇಲೆ ಇರಲಿ, ನಿಮ್ಮ ಒಂದು ಆಶೀರ್ವಾದ ನನ್ನ ತಲೆ ಮೇಲೆ ಇರಲಿ, ಎಲ್ಲ ನಮ್ಮ ತಾಯಂದಿರಾಗಿರ್ಬೋದು, ಎಲ್ಲ ನಮ್ಮ ಬ್ರದರ್ಸ್ ಎಲ್ಲರೂ ಆಶೀರ್ವಾದ ಮಾಡಿ ಇದೇ ರೀತಿ ನನ್ನ ಮೇಲೆ ಸಪೋರ್ಟ್ ಇರಲಿ. ಇನ್ನು ಮುಂದೆ ಕೂಡ ನಾನು ಇದೇ ರೀತಿ ಒಳ್ಳೆ ಒಂದು ಕಂಟೆಂಟ್ ವೀಡಿಯೋ ಮಾಡ್ತೀನಿ. ಈಗ ಏನು ಮಾಡ್ತಾ ಇದ್ದೇನೆ, ಇದೇ ರೀತಿ ಕಂಟೆಂಟ್ ಮಾಡ್ತೀನಿ. ಯಾವುದೊಂದು ಪೇ ಕಂಟೆಂಟ್ ಕೊಡಲ್ಲ, ಮೇನ್ ಇಂಪಾರ್ಟೆಂಟ್ ಪೇಕ್ ಬೇಡ ನಮಗೆ. ನಮಗಿರೋದು ನಮ್ಮ ಸಬ್ಸ್ಕ್ರೈಬರ್ಸ್ ಪ್ರೀತಿ ಗಳಿಸ್ಬೇಕು, ನಮ್ಮ ಜನರ ಪ್ರೀತಿ ಬೇಕು ನನಗೆ, ಅದು ಮೇನ್ ಇಂಪಾರ್ಟೆಂಟ್. ಹೇಳ್ಬೇಕ್ರೆ ಈ ದುಡ್ಡಿಗೋಸ್ಕರ ನಾನು ವೀಡಿಯೋ ಮಾಡ್ತಾ ಇಲ್ಲ, ಇಂಪಾರ್ಟೆಂಟ್ ಹೇಳ್ಬೇಕ್ರೆ. ಈ ದುಡ್ಡು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಅಂದರೆ ಈ ದುಡ್ಡುಗೋಸ್ಕರ ನಾನು ಯೂಟ್ಯೂಬ್ನಲ್ಲಿ ವೀಡಿಯೋ ಮಾಡ್ತಾ ಇಲ್ಲ. ನನ್ನಲ್ಲಿ ಇದ್ದಂಥ ಟ್ಯಾಲೆಂಟು, ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ಗೆ, ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ಗೆ ಹೆಲ್ಪ್ ಆಗ್ಬೇಕು, ಅವ್ರು ಯೂಸ್ಫುಲ್ ಆಗ್ಬೇಕು. ನನ್ನಿಂದ ನನ್ನ ಸಬ್ಸ್ಕ್ರೈಬರ್ಸ್ ನೀವು ನನಗೆ ಸಪೋರ್ಟ್ ಮಾಡಿದಾರಲ್ಲ, ನಾನು ಕೂಡ ನಿಮಗೆ ಏನಾದರೂ ಸಪೋರ್ಟ್ ಮಾಡಬೇಕು, ಇದೇ ನನ್ನೊಂದು ಆಸೆ. ಇದು ಬಿಟ್ಟರೆ ನನಗೆ ಏನೂ ಇಲ್ಲ. ಯಾವೊಬ್ಬ ಯೂಟ್ಯೂಬರ್ಸ್ ಹೇಳ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾನು ಪೇಮೆಂಟ್ ಬಂದಿದೆ, ಅದು ಪೇಮೆಂಟ್ ಬಂದಿದೆ, ವೀಡಿಯೋ ಮಾಡ್ತಾ ಇದ್ದಾನೆ, ಅದು ಅದೇನು ಬೇಡ. ನನ್ನ ಸಬ್ಸ್ಕ್ರೈಬರ್ಸ್ ನಾನು ತೋರಿಸ್ಬೇಕಲ್ಲ, ಇವಲ್ಲಿ ನಾನು ಪೇಮೆಂಟ್ ಬರೋದು ನಿಮ್ಮಿಂದ ಬಂದೆ. ನಿಮಗೆ ನನ್ನ ಸಪೋರ್ಟ್ ಮಾಡಲಿಲ್ಲ, ನಾನೇ ಇಲ್ಲಿ ಇರಲಿಲ್ಲ ಅಂದ್ರೆ ನಿಮಗೆ ನಾನು ಪೇಮೆಂಟ್ ತೋರ್ಸೋಕ್ಕಾಗುತ್ತಾ? ಇಲ್ಲ. ನಾನು ಪೇಮೆಂಟ್ ಬರೋದಕ್ಕೆ ನೀವೇ ಕಾರಣ, ನಿಮಗೆ ತೋರಿಸ್ತಿಲ್ಲ. ಅಯ್ಯೋ, ನಿಮ್ಮನ್ನ ಬಿಟ್ಟರೆ ಯಾರು ತೋರಿಸ್ಬೇಕು ನಾನು? ಯಾರಿಗಿಲ್ಲ. ನನ್ನ ಮೇನ್ ಇಂಪಾರ್ಟೆಂಟ್ ನನಗೆ ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಫ್ಯಾಮಿಲಿ ಮೆಂಬರ್ಸ್ ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ. ನನ್ನ ಮೆಂಬರ್ಸ್ ಅಂದರೆ ನನ್ನೊಂದು ಫ್ಯಾಮಿಲಿ, ನನ್ನೊಂದು ಕುಟುಂಬಕ್ಕೆ ನಾನು ಮೇನ್ ತೋರಿಸ್ತೀನಿ ಎಷ್ಟು ಬಂದಿದ್ದು ಪೇಮೆಂಟು. ನಾನು ಲೈವಲ್ಲಿ ತೋರಿಸಿದ್ದೀನಿ, ಯಾವುದೊಂದು ಭಯ ಅಲ್ಲ. ತುಂಬ ಜನ ಅಂತಾರೆ ಕಮ್ಯುನಿಟಿ ಆದಿದ್ದು, ಎಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಏನಿಲ್ಲ, ಪ್ರತಿಯೊಬ್ಬರು ಕೂಡ ನಾನು ಹೇಳೋದು ಇಷ್ಟೇ. ನನಗೆ ಈಗ ನನಗೆ ಯೂಟ್ಯೂಬ್ನಿಂದ 14ನೇ ಪೇಮೆಂಟ್ ಬಂದಿದೆ, ಇದಕ್ಕೆಲ್ಲ ಮೇನ್ ಇಂಪಾರ್ಟೆಂಟ್ ನೀವೇ ಕಾರಣ. ಇದೇ ರೀತಿ ಕೂಡ ನೀವು ಕೂಡ ಯೂಟ್ಯೂಬರ್ಸ್, ನೀವು ಯೂಟ್ಯೂಬರ್ಸ್ ಯಾರಾದ್ರಲ್ಲ ಇದ್ದೀರಾ? ಯಾಕಂದ್ರೆ ನಿಮಗೂ ಕೂಡ ಇದೇ ರೀತಿ ನೀವು ಪೇಮೆಂಟ್ ತುಂಬ ವೀಡಿಯೋ ಮಾಡಿ ನನಗೆ ಶೇರ್ ಮಾಡಬೇಕು, ನನಗೆ ಶೇರ್ ಮಾಡಬೇಕು, ನಾನು ಖುಷಿ ಪಡಬೇಕು. ಯಾಕಂದ್ರೆ ನನ್ನ ಪೇಮೆಂಟ್ ಬಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಖುಷಿ ಪಡ್ತಾರಲ್ಲ, ಆ ರೀತಿ ನಿಮ್ಮ ಪೇಮೆಂಟ್ ಬಂದರೆ ನಾನು ಖುಷಿ ಪಡ್ತೀನಿ. ಅದಕ್ಕೋಸ್ಕರ ನೀವು ಕೂಡ ಈ ರೀತಿ ವೀಡಿಯೋ ಮಾಡಿಕೊಂಡು, ನೀವು ಕೂಡ ನಿಮ್ಮ ಪೇಮೆಂಟ್ ಫಸ್ಟ್ ಪೇಮೆಂಟ್ ಅಂತ ವೀಡಿಯೋ ಮಾಡಿ ನಿಮ್ಮ ತಾಯಿ ಜೊತೆ ವೀಡಿಯೋ ಮಾಡಿ ನೀವು ಕೂಡ ಕಳಿಸ್ಬೇಕು. ಯಾಕಂದ್ರೆ ನಿಮ್ಮ ತಾಯಿ ಮುಖದಲ್ಲಿ ಖುಷಿ ಆಗಬೇಕು. ಯಾಕಂದ್ರೆ ನನ್ನ ಮಗ ದುಡಿತಿದ್ದಾನೆ ಅಂದರೆ ನನ್ನ ಮಗ ಒಂದು ಪೀಳಿಗೆ ನಿಂತಿದ್ದಾನೆ, ಫಸ್ಟ್ ಪೇಮೆಂಟ್ ಅಂದ ತಕ್ಷಣ ಖುಷಿ ಆಗುತ್ತೆ. ಯಾಕಂದ್ರೆ ಒಬ್ಬರೊಬ್ಬರು ಮನೆಯಲ್ಲಿ ಯೂಟ್ಯೂಬ್ನಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಅದೇನು ಮಾಡ್ತಾ ಇದ್ರೆ ಬಿಡಿ. ಎಕ್ಸಾಂಪಲ್, ನನ್ನ ಮನೆಯಲ್ಲೇ ಮಾಡಕ್ಕೆ ಬಿಡಲಿಲ್ಲ ಸ್ಟಾರ್ಟಿಂಗ್ ಡೇಸಲ್ಲಿ. ನಿಮಗೂ ಕೂಡ ಅದೇ ರೀತಿ ಪ್ರಾಬ್ಲಮ್ ಇರುತ್ತೆ, ಪೇಮೆಂಟ್ ತೊಗೊಂಡ ನಂತರ ತೋರಿಸ್ಬೇಕು ಹಿಂದ್ಗಡೆ ಮಾತಾಡ್ತಾ ಇರೋರಿಗೆ ಎಲ್ಲ ಎಲ್ಲರಿಗೆ. ಇದು ಆನ್ಸರ್ ಮಾಡುತ್ತೆ ನಿಮ್ಗಡೆ, ನಿನ್ನ ಹಿಂದ್ಗಡೆ ಏನು ಮಾತಾಡ್ತಾ ಇದ್ದಾರಲ್ಲ ಅವ್ರಿಗೆಲ್ಲರಿಗೆ ಆನ್ಸರ್ ಮಾಡೋದಿದೆ. ಇದೊಂದಿದ್ರೆ ಅವ್ರಿಗೆಲ್ಲರಿಗೂ ಆನ್ಸರ್ ಆಗುತ್ತೆ, ಅವ್ರು ಬಾಯೇ ಮುಗಿಸ್ತಾರೆ. ಅದಕ್ಕೋಸ್ಕರ ನೀವು ತಲೆ ಕೆಡಿಸ್ಕೋಬಿಡಿ, ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿ. ಅಷ್ಟೇ, ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿ, ಟೈಮ್ ಟು ಟೈಮ್ ವೀಡಿಯೋ ಅಪ್ಲೋಡ್ ಮಾಡಿ, ಆರಾಮಾಗಿ ಬರುತ್ತೆ. ಯೂಸ್ ಬಟನ್ ಬೇಜಾರಾಗಬೇಡಿ, ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿ. ಅಷ್ಟೇ, ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿ, 100% ಒಂದಲ್ಲ ಒಂದಲ್ಲ ಈ ಪೇಮೆಂಟ್ ಏನಿದೆಲ್ಲ ಇದು ಯಾವುದು ನಿಮ್ಮ ಲೆಕ್ಕಕ್ಕತ್ತಲ್ಲ, ಇದು ಡಬಲ್ ತಗೋತೀರಾ? ಅದು ನಾನು ನೋಡಬೇಕು, ನನ್ನ ಕಣ್ಣರೆ ನಾನು ನಿಮ್ಮನ್ನು ನಿಮ್ಮೊಂದು ವೀಡಿಯೋ ನೋಡಬೇಕು, ನಾನು ಲೈಕ್ ಮಾಡಬೇಕು ನಿಮಗೆ. ಆ ರೀತಿ ನೀವು ವೀಡಿಯೋ ಮಾಡಿ ನನಗೆ ಸೆಂಡ್ ಮಾಡಿ. ಪ್ರತಿಯೊಬ್ಬರು ಕೂಡ ಯೂಟ್ಯೂಬರ್ಸ್ ಎಲ್ಲರೂ ಕೂಡ ಬನ್ನಿ ಬೆಳೆಯಿರಿ. ಎಲ್ಲ ನಿಮ್ಮೊಂದು ಅಂದರೆ ನೀವು ಕೂಡ ಒಬ್ಬ ಯೂಟ್ಯೂಬರ್ಸ್ ಆಗಿ ಉಳ್ಕೋಬೇಕು. ಉಳಿಬೇಕಂದ್ರೆ ಈ ರೀತಿ ನೀವು ಕಷ್ಟಪಡಲೇಬೇಕು. ಪ್ರತಿಯೊಬ್ಬರು ಕೂಡ ಖುಷಿಯಾಗಿರಬೇಕು. ಪೇಮೆಂಟ್ ಬಂದಿದೆ ಅಂತ ಎಲ್ಲ ಯಾರೂ ಕೂಡ ಹಾಲ್ ಮಾಡಕ್ಕೋಬೇಡಿ ಪ್ಲೀಸ್. ಪ್ರತಿಯೊಬ್ಬರ ರಿಕ್ವೆಸ್ಟು, ಏನು ಬಂದಂಥ ದುಡ್ಡಲ್ಲಿ ಒಂದು ಸ್ವಲ್ಪ ಗ್ವಾಲೆ ಮಾಡಿ, ಅಷ್ಟು ಇಷ್ಟು ಮನಿ ಪ್ರಾಬ್ಲಮ್ ಅದು ನೋಡ್ಕೊಂಡು ಗ್ವಾಲೆ ಮಾಡಿ. ಒಂದು ಏನಾದರೂ ನಿಮಗೆ ಯೂಟ್ಯೂಬ್ಗೆ ಒಳ್ಳೇದು ಏನಾದರೂ ತಗೊಳ್ಳಿ, ಒಂದು ಮೊಬೈಲ್ ತೊಗೊಳ್ಳಿ, ಒಂದು ಕ್ಯಾಮ್ರಾ ತೊಗೊಳ್ಳಿ. ನಾನು ಕೂಡ ಇನ್ನು ಮುಂದೆ ನೆಕ್ಸ್ಟ್ ಒಂದು ಕ್ಯಾಮ್ರಾ ತೊಗೋಕೆ, ಇನ್ನು ಮೊಬೈಲ್ ತೊಗೋಕೆ ಗೊತ್ತಾಗ್ತಾರೆ, ತೊಗೋಣ ಯಾವ್ದಾರು ಅಂತ ತೊಗೊಂಡು. ಯಾಕಂದ್ರೆ ಮೊಬೈಲ್ ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ನಾನು ಕೂಡ ಗ್ವಾಲೆ ಮಾಡ್ತಾ ಇದ್ದೀನಿ, ಬಂದಂಥ ಅಮೌಂಟ್ ಎಲ್ಲ ಸೇವಿಂಗ್ ಮಾಡಿ. ಮುಂದೆ ನಾನು ನಿಮಗೆ ಒಂದು ಸರ್ಪ್ರೈಸ್ ಅಂತ ತರ್ತೀನಿ. ಅದು ಏನು ನೋಡಿ ತರ್ತೀನೋ ಬಿಡ್ತೀನೋ ನಿಮ್ಗೆ ಗೊತ್ತಿರುತ್ತೆ, ನಿಮ್ಮ ಬಿಟ್ಟರೆ ಯಾರಿಗೂ ಗೊತ್ತಿರಲ್ಲ. ಅದು ನಿಮ್ಮ ಮುಂದೆ ಲೈವಲ್ಲಿ ತೋರಿಸ್ತೀನಿ, ಅದೇನು ತರ್ತೀನಿ ನೋಡೋಣ. ಅಲ್ಲಿವರೆಗೆ ಪ್ರತಿಯೊಬ್ಬರು ಕೂಡ ಎಲ್ಲರಿಗೂ ಅದನ್ನು ಯಾರೂ ಕೂಡ ಮಿಸ್ ಮಾಡದೆ ಪ್ರತಿಯೊಂದು ವೀಡಿಯೋ ಕೂಡ ನೋಡಿ. ಇದೇ ರೀತಿ ನಿಮ್ಮ ಪ್ರೀತಿ ನನ್ನ ಮೇಲೆ ಇರಲಿ ಅಂತ ಇವತ್ತು ಮುಗಿಸ್ತೀನಿ. ಈ ಒಂದು ಮುಗಿಸೋ ಮುಂಚೆ ಪ್ರತಿಯೊಬ್ಬ ಕಂಟೆಕ್ಟ್ಸ್ ಫ್ಯಾನ್ವರ್ಸ್ ಎಲ್ಲರಿಗೆ ಯಾವ ಈ 14ನೇ ಪೇಮೆಂಟ್ ಬಂದಿದ್ದಲ್ಲ, ಈ ಪೇಮೆಂಟ್ಗೆ ನನ್ನ ಸಬ್ಸ್ಕ್ರೈಬರ್ಸ್ ಕಾರಣ ಆಗಿರೋಂಥ ಪ್ರತಿಯೊಬ್ಬರು ಕೂಡ ನಿಮಗೆಲ್ಲರಿಗೂ ಭೇಟಿ ಆಗೋಕ್ಕಾಗಲ್ಲ. ಬಂದು ಸ್ವಲ್ಪ ಸ್ವಲ್ಪ ಜನ ಭೇಟಿ ಆಗುತ್ತಾರೆ, ಪಾಪ ಇಲ್ಲೇ ಸುತ್ತಮುತ್ತಿದ್ದವ್ರಿಗೆ, ಅವರೆಲ್ಲರಿಗೂ ಭೇಟಿ ಆಗಿದ್ದೀನಿ, ಖುಷಿ ಆಗುತ್ತೆ. ನನ್ನ ಸಬ್ಸ್ಕ್ರೈಬರ್ಸ್ ಭೇಟಿ ಆದ ನನಗೆ ಖುಷಿ. ಅದೇ ರೀತಿ ಕೂಡ ನನಗೆ ತುಂಬ
ನೀವು ಕೂಡ ಈ ಪೀರಿಯಡಲ್ಲಿ ಡೈಲಿ ವೀಡಿಯೋ ಅಪ್ಲೋಡ್ ಮಾಡಿ ಆಟೋಮೆಟಿಕ್ ನೀವು ಕೂಡ ರಿಚ್ ಆಗ್ತೀರಿ ಅಂತ ಇವತ್ತನ್ನು ಮುಗಿಸ್ತೇನೆ. ಇವತ್ತನ್ನು ಮುಗಿಸಿ ಮುಂಚೆ ಪ್ರತಿ ಒಕ್ಕ ಟಿಕೆಟ್ಸ್ ಎಲ್ಲರಿಗೂ ಜೈನ್ ಧನ್ಯವಾದಗಳು. ಮತ್ತೆ ಅಂಶ ತಿನ್ನಲ್ಲ, ಬಾಯ್.